ನೋಡ್ತಾ ಇದ್ವಿ ಸ್ವಾತಂತ್ರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಈ ರೀತಿಯಾದಂತ ಪಾಲಿಟಿಕ್ಸ್ ರಾಜಕೀಯವಾಗಿ ಇದನ್ನ ಸ್ವಾತಂತ್ರ್ಯೋತ್ಸವವನ್ನ ಎಳೆದು ತರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಮೂರ್ ಜನನು ಕೂಡ ಮಾತನಾಡ್ತದೆ. ಈಗ ನಜ್ಮಾ ನಜೀರ್ ಅವರೇ, ಸಿದ್ದರಾಮಯ್ಯನವರ ಒಂದು ಮಾತಾಡ್ಸ್ತೀನಿ ನಿಮ್ಮನ್ನ. ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟ್ಗೋಸ್ಕರ ಕಾಯ್ತಾ ಇದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಒಂದ್ ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಇಡೀ ಇತಿಹಾಸವನ್ನ ಕೆದಕಾಕ್ಬಿಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆದಕಿದಂತ ಸಂದರ್ಭದಲ್ಲಿ ಒಕ್ಕಲಿಗರ ವೋಟ್ ಅನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಬಹುದು ಅನ್ನೋ ಪ್ಲಾನ್ ಆತರದೇನಿಲ್ಲ. ನಮ್ಮ ಪಕ್ಷದ ವಿಚಾರ ಬಂದಾಗ ನಮ್ಮ ಪಕ್ಷದ ನಾಯಕರು ಮಾತಾಡ್ಬೇಕಾಗಿರುವಂತದ್ದು ಪಕ್ಷ ಧರ್ಮ ಕೂಡ ಹೌದು, ನಮ್ಮ ಪಕ್ಷದ ಸಿದ್ಧಾಂತ ಕೂಡ ಹೌದು. ಏನ್ ಬೇಕು ಅವ್ರು ಹೇಳ್ಕೊಂಡು ಕೂತ್ಕೊಂಡ್ರೆ ನಾವು ಸುಮ್ನೆ ಕೂತ್ ಬಿಡ್ಬೇಕಾ? ಇವತ್ತಿನ ಈ ಕಾಂಗ್ರೆಸ್ ಇದೆಯಲ್ಲ, ಸೋನಿಯಾ ಗಾಂಧಿ ಅವರಾಗಿರ್ಲಿ, ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ, ಅಥವಾ ನಮ್ ಜೆ ಡಿ ಎಸ್ ಬಿಟ್ಟು ಹೋಗಿರುವಂತ ಸಿದ್ದರಾಮಯ್ಯ ಅವರಾಗಿರ್ಲಿ, ಇವ್ರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರಲ್ಲ. ನನಗೆ ಅಗಾಧವಾದ ಗೌರವ ಇದೆ ಮಹಾತ್ಮ ನೆಹರು ಅವ್ರ ಬಗ್ಗೆ, ನನಗೆ ಅಗಾಧವಾದ ಗೌರವ ಇದೆ ಮಹಾತ್ಮ ಅಬುಲ್ ಕಲಂ ಆಜಾದ್ ಅವ್ರ ಬಗ್ಗೆ, ನಂಗೆ ಅಗಾಧವಾದ ಗೌರವ ಇದೆ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದಂತ ನ್ಯಾಷನಲ್ ಕಾಂಗ್ರೆಸ್ ಮೂವ್ಮೆಂಟ್ ಏನಿತ್ತು, ಇಂಡಿಯನ್ ಕಾಂಗ್ರೆಸ್ ಮೂವ್ಮೆಂಟ್ ಏನಿತ್ತು, ಆ ಮೂವ್ಮೆಂಟ್ ಬಗ್ಗೆ ನನ್ಗೆ ಇವತ್ತಿಗೂ ಗೌರವ ಇದೆ. ನಾವು ಅಗಾಧವಾದ ಗೌರವ ಕೊಡ್ತೀವಿ, ಅವರಿಂದನೇ ಸ್ವಾತಂತ್ರ್ಯ ಸಿಕ್ಕಿದ್ದು ಹೌದು. ಈಗಿರುವಂತ ಕಾಂಗ್ರೆಸ್, ರಮೇಶ್ ಕುಮಾರ್ ಅವ್ರು ಹೇಳಿದಂತ ಕಾಂಗ್ರೆಸ್ ಯಾವುದು? ಅವರೇ ಹೇಳ್ಕೊಳ್ತಿದಾರಲ್ಲ, ನಾವೆಲ್ಲ ಅವ್ರ ಹೆಸರು ಹೇಳ್ಕೊಂಡು ಬಾಚಿಟ್ಕೊಂಡಿದೀವಿ ಅಂತ. ಆ ಬಾಚಿಟ್ಕೊಂಡಿರೋ ಕಾಂಗ್ರೆಸ್ಗೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಜೆ ಪಿ ಅವ್ರನ್ನ ಏನ್ ಮಾಡಿದ್ರು, ರಾಮ್ ಮನೋಹರ್ ಲೋಹಿಯಾ ಅವರು ಈ ಕಾಂಗ್ರೆಸ್ ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಜೆ ಪಿ ಅವರನ್ನ ಅಂಥ ಒಬ್ಬ ಅಪ್ರತಿಮ ನಾಯಕ, ಅಪ್ರತಿಮ ನಾಯಕ ಅವರ ಒಂದು ಹೇಳಿಕೆ ಮೆನ್ಷನ್ ಮಾಡಿದ್ರಲ್ಲ, ಲಕ್ಷ್ಮಣ್ ಅವರಿಂದ ರಿಯಾಕ್ಷನ್ ಅಂತ ಹೇಳ್ತೀನಿ. ಲಕ್ಷ್ಮಣ್ ಅವರ ಎಚ್ ಡಿ ಕುಮಾರಸ್ವಾಮಿ ಅವರ ಟ್ವೀಟ್ ಅನ್ನ ಅಬ್ಸರ್ವ್ ಮಾಡಿದ್ರ ಅಂತ ಕಾಣಿಸುತ್ತೆ. ಈಗಿರುವಂತ ಕಾಂಗ್ರೆಸ್ ರಮೇಶ್ ಕುಮಾರ್ ಅವರ ಹೇಳಿದ ರೀತಿಯಲ್ಲಿ ಮೂರ್ನಾಲ್ಕು ತಲೆಮಾರಿಗಷ್ಟು ಕೊಳ್ಳೆ ಓಡ್ಕೊಂಡಿರುವಂತ ಕಾಂಗ್ರೆಸ್ ಇದು ಅಂತ ಹೇಳ್ತಾ ಇದಾರೆ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರು ಬೇರೆ ಕಾಂಗ್ರೆಸ್ ನಾಯಕರನ್ನ ಬಿಟ್ಟು ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡೋದು ಯಾಕೆ ಅಂತ ಹೇಳ್ತೀರಾ ನೀವು? ನೀವು ಸಬ್ಜೆಕ್ಟ್ ಬಿಟ್ಟು ರಮೇಶ್ ಕುಮಾರ್ ಹೇಳಿಕೆನ ಸಪರೇಟ್ ಕುಮಾರಸ್ವಾಮಿ ಅವ್ರು ಹೇಳಿರೋ ಸಬ್ಜೆಕ್ಟ್ ಇದು, ಸಬ್ಜೆಕ್ಟ್ ಡೈವರ್ಟ್ ಮಾಡಿ ಎಲ್ಲೆಲ್ಲ ಡೈವರ್ಟ್ ಮಾಡ್ತಾ ಇಲ್ಲ, ಕುಮಾರಸ್ವಾಮಿ ಅವ್ರು ಹೇಳಿರೋ ವಿಚಾರನೆ ಹೇಳ್ತಾರೆ. ಪ್ರಶ್ನೆಗೆ ಕಡಿಮೆ ತಾಳ್ಮೆಯಿಂದ ಹೇಳಿ, ನೀವೇ ತಾಳ್ಮೆಯಿಂದ ಇಲ್ಲ. ತಾಳ್ಮೆಯಿಂದನೇ ಕೇಳ್ತಾ ಇದ್ದೀನಿ ನಾನು, ತಾಳ್ಮೆಯಿಂದನೇ ಕೇಳ್ತೀನಿ. ಏನ್ ಪ್ರಶ್ನೆ ಕೇಳಿದ್ರಿ? ನೀವ್ ಏನ್ ಕೇಳ್ತೀರೋ ಉತ್ತರ ಕೊಡ್ತೀವಿ, ಬೇರೆಯವ್ರಿಗೆ ಅವಕಾಶ ಕೊಟ್ರಲ್ವಾ ನಮ್ಗೂ? ದಯಮಾಡಿ ಅಲ್ಲ, ಅದಕ್ಕೆ ಸರ್ ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ, ಹೇಳಿ. ಹೇಳಿ ಹೇಳಿ, ಏನ್ ಪ್ರಶ್ನೆ ಹೇಳಿ ನಿಮ್ಗೆ? ಸಿದ್ದರಾಮಯ್ಯನವರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಕುಮಾರ್ ಅವರನ್ನು ಕೂಡ ಹೇಳುತ್ತಂದ್ರು ಕುಮಾರಸ್ವಾಮಿ. ಮೂರ್ನಾಲ್ಕು ತಲೆಮಾರಿಗಾಗಿರುವಷ್ಟು ಮಾಡ್ಕೊಂಡಿರುವಂತ ಅಷ್ಟು ಕಾಂಗ್ರೆಸ್ ಈಗಿರುವಂತದ್ದು. ಇವ್ರು ಹೇಳ್ಕೊಳ್ತಾರಲ್ಲ ಏನು ಸಾಧನೆ ಏನ್ ಕೊಡುಗೆ ಅಂತ, ಇವ್ರದೇನ್ ಸಾಧನೆ ಹೇಳಿ ಅಂತ ಹೇಳಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ಪಾಪ ಹತಾಶರಾಗ್ಬಿಟ್ಟಿದ್ದಾರೆ. ಅವರಿಗೆ ಬೇರೆ ದಾರಿ ಇಲ್ಲ. ಸುಮ್ಮನೆ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಿದ್ರೆ ಒಕ್ಕಲಿಗ ಸಮುದಾಯ ಎಲ್ಲ ಒಗ್ಗೂಡುತ್ತೆ ಅನ್ನುವಂಥದ್ದು ಒಂದು ಭ್ರಮೆಯಲ್ಲಿ ಇದ್ದಾರೆ. ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದವರು, ಒಕ್ಕಲಿಗರನ್ನ ಏನು ಪೂರ್ತಿ ಗುತ್ತಿಗೆ ತಗೊಂಡಿಲ್ಲ ಜೆ ಡಿ ಎಸ್ನವರು. ಮುಂದಿನ ಚುನಾವಣೆಗಳಲ್ಲಿ ಯಾವ ಯಾವ ಮತದ ಯಾವ ಜನಾಂಗ ಯಾರಿಗೆ ಮತ ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡೋಣ. ಇಶ್ಯೂ ಇದು ದುರಂತ ಏನು ಅಂದ್ರೆ, ನಮ್ಮ ರಾಜ್ಯದಲ್ಲಿ ಒಂದು ವಿರೋಧ ಪಕ್ಷವಾಗಿ ಜೆ ಡಿ ಎಸ್ ನ ಕಾರ್ಯನಿರ್ವಹಿಸೋದು ಬಿಟ್ಟು ಇನ್ನೊಂದು ವಿರೋಧ ಪಕ್ಷವಾಗಿ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ಎಲ್ಲಾದ್ರೂ ದೇಶದಲ್ಲಿ ಇದ್ರೆ ಅದು ಕರ್ನಾಟಕದಲ್ಲಿ. ಜೆ ಡಿ ಎಸ್ ಅದು ಬಿಜೆಪಿ ಬಿ ಟೀಮ್ ಅನ್ನುವಂಥದ್ದು ಅವ್ರು ಸ್ಪಷ್ಟಪಡಿಸ್ಬೇಕು. ಅವ್ರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಬೇಕು ಹೊರತು ನಮ್ ವಿರುದ್ಧ ಅಲ್ಲ. ಇದು ದೊಡ್ಡ ದುರಂತ ನಮ್ಮ ರಾಜ್ಯದ್ದು. ಅವರು ಒಂದ್ ಸಾರಿ ಬಿಜೆಪಿ ಜೊತೆ ಸೇರ್ಕೊಂತಾರೆ, ಇನ್ನೊಂದ್ ಸರಿ ಇನ್ನೊಂದ್ ಬಿಜೆಪಿ ವಿರುದ್ಧ ಮಾತಾಡ್ತಾರೆ, ಒಂದ್ ಸರಿ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಾರೆ, ಇನ್ನೊಂದ್ ಸರಿ ಬಿಜೆಪಿನ ಅಪ್ಕೊಂತಾರೆ. ಹೋಗಿ ಮೊನ್ನೆ ಮುರ್ಮು ಅವ್ರಿಗೆ, ದ್ರೌಪದಿ ಮುರ್ಮು ಅವ್ರಿಗೆ ಸಪೋರ್ಟ್ ಮಾಡುದ್ರು, ಇನ್ನೊಂದ್ ಕಡೆ ಈ ಬಿಜೆಪಿ ವಿರುದ್ಧ ಬೈತಾರೆ, ಆರ್ ಎಸ್ ಎಸ್ ನ ಬೈತಾರೆ, ಇನ್ನೊಂದ್ ಸರಿ ಹೋಗಿ ತಬ್ಗಂತಾರೆ. ಅವ್ರದ್ದು ಏನು ನಿಲುವು ಅನ್ನುವಂಥದ್ದು ಹೇಳ್ಬೇಕಲ್ವಾ? ಜಾತ್ಯಾತೀತ ಮಾತಾಡ್ತೀನಿ ನಾನು. ಈಗ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರೆ, ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾರೆ. ಕುಮಾರಸ್ವಾಮಿ ಅವರು ಡೈರೆಕ್ಟ್ ಆಗಿ ಇಲ್ಲಿರುವಂತ ಒಬ್ಬ ನಾಯಕನ ಬಗ್ಗೆನೂ ಕೂಡ ಮಾತನಾಡಲ್ಲ. ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಏನೇನೋ ಅಲ್ಲ ಅನ್ನೋ ಕಾರಣಕ್ಕೆ ಇಗ್ನೋರೆನ್ಸ್ ಇದು ನೋಡಿ. ಅದಲ್ಲ ಆಕ್ಚುಲಿ ಏನು ಅಂತಂದ್ರೆ ನೋಡಿ, ಫಸ್ಟ್ ನೀವು ಹರ್ಗರ್ ತಿರಂಗ ಬಗ್ಗೆ ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಟ್ಬಿಟ್ಟು ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಯಾಕೆ ಅಂತಂದ್ರೆ ನಾವು ಯಾವತ್ತೂ ಸಹ ಭಾರತೀಯ ಬಾವುಟಕ್ಕೆ, ಏನು ತಿರಂಗ ಬಾವುಟ ಇದೆ ಅದಕ್ಕೆ ನಾವು ಯಾವತ್ತೂ ಅವಮಾನಿಸಿಲ್ಲ. ನಾವು ಯಾವ ಒಂದು ಸೂತ್ರ ಏನಿತ್ತು
ಅಂದರೆ ಈ ನಾವು ಬಾವುಟನ ಒಪ್ಕೊಳ್ಳೋಕ್ಕಿಂತ ಮುಂಚೆ ಆ ಬಾವುಟ ಏನಿತ್ತು ಸ್ಯಾಫ್ರನ್ ಬಾವುಟ, ಅದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟು ಬೆಲೆ ಕೊಡ್ತೀವಿ. ಈಗ ಭಾರತದ ಬಾವುಟ ಏನಿದೆ ಅದಕ್ಕೆ ನಾವು ಖಂಡಿತವಾಗ್ಲು ಬೆಲೆ ಕೊಡ್ತೇವೆ. ಅದರಿಂದ ರಾಂಗ್ ಮೆಸೇಜ್ ಕಳಿಸೋದು ಬೇಡ ನೀವು. ಒಂದು ಎರಡನೇದು, ಟೋಟಲ್ ನಮ್ಮ 12 ಜಿಲ್ಲೆಗಳೇನಿದೆ ಒಕ್ಕಲಿಗ ಡಾಮಿನೇಟೆಡ್ ಜಿಲ್ಲೆಗಳಲ್ಲಿ, ಇಲ್ಲಿ ನಾವು ಸಾಕಷ್ಟು ಇನ್ರೂಟ್ ಮಾಡಿದ್ದೇವೆ. ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನಿದೆ ಇದು ನಮಗೆ ಸೀಟ್ಸಾಗಿ ಕನ್ವರ್ಟ್ ಆಗ್ತಿದೆ. ಮುನ್ನ ಈ 2023 ತಾವು ನೋಡ್ತೀರಾ, ಮಂಡ್ಯ ಆಗಲಿ ಹಾಸನ ಆಗಲಿ, ಈಗಾಗಲೇ ಹಾಸನಲ್ಲಿ ಮತ್ತು ಮಂಡ್ಯದಲ್ಲಿ ನಮಗೆ ಈಗಾಗಲೇ ಓಪನಿಂಗ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಚಾಮರಾಜನಗರ ಇಲ್ಲೆಲ್ಲ ಸಹ, ತುಮಕೂರು ಇಲ್ಲೆಲ್ಲ ಸಹ ನಮಗೆ ನೋಡಿ 98 ಸೀಟ್ಗಳಿವೆ, ಇನ್ಕ್ಲೂಡಿಂಗ್ ಬೆಂಗಳೂರು ನಗರ ಸೇರಿಸ್ಕೊಂಡು 98 ಸೀಟ್ಗಳಲ್ಲಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನಾವು 60ಕ್ಕಿಂತ ಜಾಸ್ತಿ ಬರ್ತವೆ ಇನ್ಕ್ಲೂಡಿಂಗ್ ಬೆಂಗಳೂರು ನಗರ ಸೇರಿಸ್ಕೊಂಡು. ನೀವು ಬೆಂಗಳೂರು ನಗರನೇ ಬಿಟ್ಟು ನೋಡೋದಾದರೂ ಸಹ ತದ್ಸುಮಾರು 60 ಸೀಟ್ಗಳಲ್ಲಿ ನಾವು 35 ಸೀಟ್ಗಳನ್ನ ಖಂಡಿತವಾಗ್ಲೂ ಗೆಲ್ತೇವೆ. ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ ನವರು ಅನ್ಕೊಂಡಿದ್ದಾರೆ ಒಕ್ಕಲಿಗರ ಜೊತೆ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ನನ್ನಂತಹ ಒಬ್ಬ ಸಾಮಾನ್ಯ ಒಕ್ಕಲಿಗನು ಸಹ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರಂತೂ ಸಿದ್ದರಾಮಯ್ಯನವರನ್ನ ಕೆಡಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ರಿಯಾಕ್ಷನ್ ಏನ್ ಬರುತ್ತೋ ಗೊತ್ತಿಲ್ಲ. ಬಿಜೆಪಿ ಯಾವ ರೀತಿಯಾದಂತ ಸ್ಟ್ಯಾಂಡ್ ಅನ್ನ ತಗೊಳ್ತಾ ಗೊತ್ತಿಲ್ಲ. ಹರ್ಗರ್ ತಿರಂಗ ಬಿಜೆಪಿ ನಾಟಕ ಅಂತ ಹೇಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಜೆಪಿಯವರ ಆಕ್ರೋಶದ ನುಡಿಗಳಂತೂ ಬಂದೇ ಬರ್ತಾ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.